ಹಿರಿಯ ಪತ್ರಕರ್ತರು ಕೇಳಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೇಂದ್ರದ ಮಧ್ಯಂತರ ಬಜೆಟ್ ವಿಶ್ಲೇಷಣೆ ಮತ್ತು ಸಂವಾದ ನೇರ ಪ್ರಸಾರದಲ್ಲಿ ನಮಸ್ಕಾರ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರದ ಬಜೆಟ್ ಕುರಿತ ಇಂದಿನ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆರ್ಥಿಕ ತಜ್ಞರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಎಸ್ ಆರ್ ಕೇಶವ ಅವರಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಹಾಗೆಯೇ ಹಣಕಾಸು ತಜ್ಞರಾದ ಶರಣ್ ಸಿ ಪಾಟೀಲ್ ಅವರಿದ್ದಾರೆ ಅವರಿಗೂ ನಾನು ಸ್ವಾಗತ ಕೋರ್ತೇನೆ ನಮಸ್ಕಾರ ಸರ್ ಚುನಾವಣೆ ಹಿನ್ನೆಲೆಯ ಈ ಕೇಂದ್ರದ ಮಧ್ಯಂತರ ಬಜೆಟ್ ಇವತ್ತೇನು ಲೋಕಸಭೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಇದು ಹಲವು ವಿಶೇಷಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಇದು ಹೊಸ ಸಂಸತ್ ಭವನದಲ್ಲಿ ಮಂಡಿಸಲಾದ ಮೊದಲನೇ ಬಜೆಟ್ ಮತ್ತು ಸಚಿವೆಯಾಗಿ ಅವರು ದಾಖಲೆ ಆರನೇ ಬಜೆಟನ್ನು ಸತತವಾಗಿ ಮಂಡಿಸಿದ್ದಾರೆ ಮತ್ತು ಇದು ಚುನಾವಣಾ ಪೂರ್ವ ಬಜೆಟ್ ಸೊ ಇದನ್ನ ಒಂದು ಲೇಖಾನುದಾನ ಅಂತ ಕೂಡ ನಾವು ಹೇಳ್ತೀವಿ ಸೊ ಒಟ್ಟಾರೆಯಾಗಿ ಇವತ್ತಿನ ಬಜೆಟ್ ಅನ್ನ ತಾವು ಹೇಗೆ ನೋಡ್ತೀನಿ ನೋಡ್ತೀರಿ ಈಗ ಪ್ರಮುಖವಾಗಿ ಯಾವುದಾದ್ರೂ ಚುನಾವಣೆ ಬರುವಾಗ ಯಾವುದೇ ರಾಜಕೀಯ ಪಕ್ಷದ ಒತ್ತಡವೂ ಇರುತ್ತೆ ಅವರು ಸಾಮಾನ್ಯ ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ಒಂದಷ್ಟು ಜನಪ್ರಿಯ ಯೋಜನೆಗಳನ್ನ ಅನೌನ್ಸ್ ಮಾಡೋಣ ಆಗ ನಮ್ಗೆ ಇನ್ನೊಂದಷ್ಟು ಅದು ಮತಗಳಾಗಿಯೂ ಪರಿವರ್ತಿಸ್ಬೋದು ಅನ್ನೋಂಥದ್ದು ಯಾವುದೇ ಪಾರ್ಟಿಗೆ ಸೇರಿದ ವಿತ್ತೀಯ ಮಂತ್ರಿಗೆ ಇರುವಂತಹ ಮಿನಿಮಮ್ ಅನಿವಾರ್ಯ ಆಗಿರುತ್ತೆ ಆದರೆ ಫಸ್ಟ್ ಟೈಮ್ ಬಹುಶಃ ನಾನು ಇದನ್ನು ಒಂದು ಎಕನಾಮಿಕ್ ಸ್ಟೂಡೆಂಟ್ ಆಗಿ ಒಂದು ಮೂರು ಬಜೆಟ್ ಬಜೆಟನ್ನು ನೋಡ್ಕೊಂಡು ಬಂದಿದ್ದೀನಿ ಆಯವೇ ಅನಾಲಿಸಿಸ್ ಮಾಡ್ತಾನೆ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಆವಾಗಿಂದೂ ನಾನು ಗಮನಿಸಿರೋದು ಇದನ್ನು ಕಾಮನ್ ಆಗಿ ಈ ಥರದ್ದನ್ನು ನೋಡ್ಕೊಂಡು ಬಂದಿದ್ದೀನಿ ಆದರೆ ಫಸ್ಟ್ ಟೈಮ್ ಇಲ್ಲಿವರೆಗೂ ಚುನಾವಣೆ ಇದ್ದರೂ ಕೇವಲ ಆರ್ಥಿಕತೆಯ ಶಿಸ್ತನ್ನು ಮನದಟ್ಟಿಟ್ಕೊಂಡು ಅದನ್ನು ಮಾನದಂಡವಾಗಿ ಇಟ್ಕೊಂಡು ಯಾವುದೇ ಜನಪ್ರಿಯ ಘೋಷಣೆಗಳನ್ನು ಅನೌನ್ಸ್ ಮಾಡದೆ ಇಲ್ಲ ನಮಗೆ ಆರ್ಥಿಕತೆಯನ್ನು ಸರಿದಾರಿಗೆ ತರುವಂಥದ್ದು ಫಿಸಿಕಲ್ ಡೆಫಿಸಿಟ್ನ ಮತ್ತೆ ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡುವಂಥದ್ದು ಇವೇ ನಮ್ಮ ಮೂಲ ಗುರಿ ಅನಂತರ ಇದಕ್ಕೊಂದು ರೋಡ್ ಮ್ಯಾಪನ್ನ ನಾವು ಒಂದು ವೇಳೆ ಗೆದ್ದು ಮತ್ತೊಮ್ಮೆ ಮಜೆಟ್ ಬಣ್ಣಿಸಿದ್ರೆ ಈಗ ಜುಲೈಯಲ್ಲಿ ಏನು ಮತ್ತೆ ಮಜೆಟ್ ಬರುತ್ತೆ ಆಗ ನಾವು ಪೂರ್ಣ ಪ್ರಮಾಣವಾಗಿ ಏನನ್ನ ಮಾಡ್ತೀವಿ ಅನ್ನೋದರ ಸೂಚ್ಯಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ವಿಕಸಿತ ಭಾರತಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಯಾರಿಗೆ ನಾವು ಪೂರ್ಣವಾಗಿ ಇಂಪಾರ್ಟೆನ್ಸ್ ಕೊಡ್ತೀವಿ ಈಗ ಗರೀಬ್ ಆಗಿರ್ಬೋದು ಯುವ ಆಮೇಲೆ ಇರ್ಬೋದು ಇಲ್ಲ ಮಹಿಳೆ ಬಗ್ಗೆ ಇರ್ಬೋದು ಇವ್ರಗಳಿಗೆ ನಾವು ಏನೇನು ಯೋಜನೆಗಳನ್ನು ಹಾಕ್ಕೊಳ್ತೀವಿ ಅನ್ನೋದನ್ನ ಅಲ್ಲಿ ಕ್ಲಿಯರ್ ಆಗಿ ಒಂದು ನಿಮಗೆ ಸ್ಕೆಲ್ಟನ್ ಫಾರ್ಮ್ಯಾಟ್ ಈ ಬಜೆಟಲ್ಲಿ ಕಾಣುತ್ತೆ ಹಾಗಂತ ಈಗ ಅವ್ರಿಗೆ ಅವಕಾಶ ಇರ್ಲಿಲ್ವಾ ಏನ ಕೊಡ್ಬೋದಾ ಅಂದಿದ್ರೆ ಖಂಡಿತವಾಗಿಯೂ ಮಾಡಿರ್ಬೋದಾಗಿತ್ತು ಆದರೆ ಯಾವನ್ನು ಮಾಡದೆ ಇಲ್ಲ ಕೇವಲ ಆರ್ಥಿಕತೆಯ ದೃಷ್ಟಿಯಿಂದ ಜನರೇ ನಾಳೆ ಒಳಿತ ಯೋಚನೆ ಮಾಡಿರುವಂತ ಆಯವ್ಯ ಆಗಿರೋದ್ರಿಂದ ಈ ಆಯವ್ಯದ ಬಗ್ಗೆ ನನಗೆ ಮೆಚ್ಚುಗೆ ಇದೆ ಅಂದ್ರೆ ನೀವೇನು ಹೇಳ್ತೀರಾ ಈಗ ಚುನಾವಣೆಯ ವರ್ಷ ಆಗಿರೋದ್ರಿಂದ ಜನರಿಗೆ ಒಂದು ಪ್ಯಾಕೇಜ್ ಅನ್ನ ಘೋಷಿಸುವ ನಿರೀಕ್ಷೆಗಳಿತ್ತು ವಿಶ್ಲೇಷಣೆಗಳಿಗಿತ್ತು ಆದರೂ ಕೂಡ ಯಾವುದೇ ಆ ರೀತಿಯ ಒಂದು ಫ್ರೀ ಬೀಸ್ ಅಂತ ಏನು ಹೇಳ್ತೀವಿ ಅಂತ ಪ್ಯಾಕೇಜ್ ಗಳ ಘೋಷಣೆ ಇಲ್ಲದಿರ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಕೇವಲ ಒಂದು ದಿಕ್ಸೂಚಿ ರೀತಿಯಲ್ಲಿ ಮಂಡನೆ ಮಾಡಿದ್ದಾರೆ ಸೊ ಅದು ಮೆಚ್ಚುಗೆ ಅಂಶ ಅಂತ ತಾವು ಹೇಳ್ತೀರಿ ಶರಣ್ ಪಾಟೀಲ್ ಅವರೇ ಈಗ ಇವರು ಒಂದು ವಿಕಸಿತ ಭಾರತ ಅನ್ನುವ ಒಂದು ಪದವನ್ನು ಪ್ರಯೋಗ ಮಾಡಿದ್ರು ಮತ್ತೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ಒಂದು ಪರಿಕಲ್ಪನೆ ಚಾಲನೆಯಲ್ಲಿ ಇದೆ ಎರಡ್ ಸಾವಿರದ ನಲವತ್ತೇಳನೇ ವರ್ಷದ ಹೊತ್ತಿಗೆ ನಮ್ಮ ಭಾರತದ ಸ್ವಾತಂತ್ರ್ಯದ ಶತಮಾನೋತ್ಸವದ ವರ್ಷದ ವೇಳೆಗೆ ಭಾರತ ಎಲ್ಲ ವಲಯಗಳಲ್ಲೂ ಅಭಿವೃದ್ಧಿ ಹೊಂದಿರಬೇಕು ಅನ್ನುವ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪರಿಕಲ್ಪನೆಯನ್ನು ಜಾರಿಗೆ ತಂದಿದ್ದಾರೆ ಮತ್ತು ಈ ಇಪ್ಪತ್ತೈದು ವರ್ಷಗಳ ಕಾಲವನ್ನು ಅಮೃತ ಕಾಲ ಅಂತ ಕರೆದು ಅದರ ರೀತಿಯಲ್ಲಿ ಹಲವು ಒಂದು ಯೋಜನೆಗಳನ್ನು ಸುಧಾರಣಾ ಕ್ರಮಗಳನ್ನು ಮತ್ತು ನೀತಿಗಳನ್ನು ತರ್ತಾ ಇದ್ದಾರೆ ಸೊ ಇವತ್ತು ಮಂಡನೆಯಾದ ಒಂದು ಬಜೆಟು ಇದರ ಒಂದು ದಿಕ್ಸೂಚಿ ಅಂತ ತಾವು ಹೇಳ್ತೀರಾ ಖಂಡಿತವಾಗ್ಲು ಭಾರತದ ನೀವು ಕಳೆದ ಮೂವತ್ತು ಮೂವತ್ತೈದು ವರ್ಷದ ಒಂದು ಹಿಸ್ಟ್ರಿನ ತೆಗೆದು ನೋಡಿದ್ರೆ ಅಂಡರ್ ಡೆವಲಪಿಂಗ್ ಇರುವಂತಹ ದೇಶ ಯಾಕಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ರೋಟಿ ಕಪಡಾ ಮಕ್ಕಾನಿಂದ ಹಿಡ್ಕೊಂಡು ಇವತ್ತು ನಾವು ಇನ್ಫ್ರಾಸ್ಟ್ರಕ್ಚರ್ ಏನೋ ಪವರ್ ಎಜುಕೇಶನ್ ಹೆಲ್ತ್ ಅನ್ನೋ ಲೆವೆಲ್ಗೆ ಮಾತಾಡ್ತಾ ಬರ್ತಾ ಇದ್ವಿ ಸೊ ಹಾಗಾಗಿ ಇವತ್ತು ದೇಶ ಬಂದ್ಬಿಟ್ಟು ಇಡೀ ಪ್ರಪಂಚದಲ್ಲಿ ತೆಗೆದುಕೊಂಡ್ರೆ ಇವತ್ತು ಭಾರತ ಕೆಲವೊಂದು ಸೆಕ್ಟರ್ ಗಳಲ್ಲಿ ಒಂದು ಅದರದೇ ಪಡೆದು ಒಂದು ದೊಡ್ಡಣ್ಣ ರೀತಿಯಲ್ಲಿ ಕೆಲವೊಂದು ಸೆಕ್ಟರ್ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಡಿಜಿಟಲೈಸೇಷನ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸೊ ಖಂಡಿತವಾಗ್ಲೂ ಇವತ್ತು ಇವತ್ತು ಭಾರತ ಈ ಬಜೆಟ್ ಅಲ್ಲಿ ಒಂದು ಹೇಳಿದ್ರು ಅಂದ್ರೆ ವಿಕಸಿತ ಭಾರತ ಅಂದ್ರೆ ಡೆವಲಪ್ಡ್ ನೇಷನ್ಸ್ ಅಂತ ಭಾರತ ಹೋಗ್ಬೇಕಂತಂದ್ರೆ ನೆಕ್ಸ್ಟ್ ಇಪ್ಪತ್ತೈದು ವರ್ಷ ಏನಿದೆ ಅಲ್ಲ ಇದು ಭಾರತ ಒಂದು ಖಂಡಿತವಾದ ಒಂದು ದಿಕ್ಸೂಚಿ ಇದೆ ಆಲ್ರೆಡಿ ನಮ್ದು ಜಿ ಡಿ ಪಿ ಗ್ರೋತ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಅಥವಾ ಭಾರತ ಎಕನಾಮಿಕ್ ರ್ಯಾಂಕಿಂಗ್ ಅಲ್ಲಿ ತೆಗೆದುಕೊಳ್ಳೋದಾದ್ರೆ ಯಾಕಂದ್ರೆ ಹತ್ತು ಹನ್ನೊಂದನೇ ಸ್ಥಾನದಲ್ಲಿರುವಂತಹ ಭಾರತ ಇವತ್ತು ವೇಗದಲ್ಲಿ ಐದನೇ ಸ್ಥಾನಕ್ಕೆ ಬಂದಿದೆ ಬರುವ ದಿನಗಳಲ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಅದು ಮೂರನೇ ಸ್ಥಾನಕ್ಕೆ ಬರುವಂತ ಎಲ್ಲ ಅವಕಾಶಗಳಿದೆ ಬಟ್ ನಾನು ಇದು ಬರೀ ಒಂದು ರ್ಯಾಂಕಿಂಗ್ ಪಾಯಿಂಟ್ ಆಫ್ ಇಂದ ಹೇಳೋದಕ್ಕಿಂತಲೂ ಭಾರತ ಇವತ್ತು ನೂರ ಕೋಟಿ ಜನಸಂಖ್ಯೆ ಇರುವಂತಹ ಒಂದು ದೇಶ ಯಾಕಂದ್ರೆ ಇವತ್ತು ಭಾರತದ ಒಂದು ಇವತ್ತು ಏನು ಒಂದು ಬೆಳವಣಿಗೆ ಇದೆ ಅದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಥವಾ ಗ್ಲೋಬಲ್ ಗ್ರೋತ್ಗು ಅದೊಂದು ಬಹಳಷ್ಟು ಕಾಂಟ್ರಿಬ್ಯೂಟ್ ಮಾಡಕ್ ಹೋಗ್ತಾ ಇದೆ ಯಾಕಂದ್ರೆ ಇವತ್ತು ಟೆಕ್ನಾಲಜಿನಲ್ಲಿ ಆಗಿರ್ಬೋದು ಸರ್ವಿಸ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಎಜುಕೇಶನ್ ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಹೆಲ್ತ್ ಕೇರ್ ಆಗಿರ್ಬೋದು ಎಲ್ಲಾ ರೀತಿಯಿಂದ ಇವತ್ತು ಭಾರತ ಇವತ್ತು ಇಡೀ ಪ್ರಪಂಚದ ಒಂದು ಗಮನ ಸೆಳೆಯೋದಲ್ಲದೆ ಒಂದು ಒಳ್ಳೆ ಅವಕಾಶಗಳನ್ನ ಕ್ರಿಯೇಟ್ ಮಾಡುವಂತ ಒಂದು ಮಾರ್ಕೆಟ್ ಆಗಿ ಇವತ್ತು ಕನ್ವರ್ಟ್ ಆಗ್ತಾ ಇದೆ ಇನ್ನೊಂದು ಬಹಳ ನಮ್ಮ ಕೇಶವ ಸರ್ ಅವ್ರು ಹೇಳ್ತಾ ಇರ್ಬೇಕಾರೆ ಒಂದು ಮಾತು ನಾನು ಹೇಳೋದೇನಂದ್ರೆ ಇವತ್ತು ಈ ಬಜೆಟ್ ಅಲ್ಲಿ ಇವತ್ತು ಅವ್ರು ಹೇಳ್ದಂಗೆ ಎಷ್ಟೊಂದು ಪಾಪ್ಯುಲರ್ ಇನ್ನ ಕೊಡ್ಬೋದಾಗಿತ್ತು ಅಂದ್ರೆ ಯಾವುದೇ ಒಂದು ಸರ್ಕಾರ ಅವರು ಅಭಿವೃದ್ಧಿ ಪಡಿಸಿರೋದ್ರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಇರಲಾರ್ದಾಗ ಯಾಕಂದ್ರೆ ಈ ಸರ್ಕಾರ ಬಂದು ಹತ್ತು ವರ್ಷ ಆಯಿತು ಬಹಳಷ್ಟು ಏನೋ ಬೋಲ್ಡ್ ಡಿಸಿಷನ್ಸ್ ತಗೊಂಡಿದ್ದಾರೆ ಪಾಲಿಸಿ ಚೇಂಜಸ್ಗಳು ಮಾಡಿದ್ದಾರೆ ಭಾಳಷ್ಟು ಏನೋ ಅದು ಸೋಷಿಯಲಿ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ರೈಟ್ ಈ ಥರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೇನಂದ್ರೆ ಮೆರಿಟ್ ಮೇಲೆ ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಹೋಗಬೇಕು ಅದ್ರ ಬದಲು ಯಾವುದೇ ಥರ ಒಂದು ಪಾಪ್ಯುಲರ್ ಅಥವಾ ಒಂದು ಯಾವುದೇ ಗಿಮಿಗಳನ್ನ ಮಾಡಿ ಸರ್ಕಾರ ಮಾಡೋದ್ಕಿಂತ ನಮ್ಮ ಮೆರಿಟ್ ಮೇಲೆ ಜನ ನಮ್ಮನ್ನು ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಬಜೆಟ್ ಒಂದು ಪ್ರಿಪರೇಷನ್ ಫಾರ್ ನೆಕ್ಸ್ಟ್ ಫೈವ್ ಇಯರ್ಸ್ ಅನ್ನೋ ರೀತಿಯಲ್ಲಿ ಮಂಡನೆ ಪ್ರೊಫೆಸರ್ ಕೇಶವ ಅವರೇ ಈಗ ದೇಶದ ಅಭಿವೃದ್ಧಿ ದರದ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಈಚೆಗೆ ಜಾಗತಿಕ ಹಣಕಾಸು ಸಂಸ್ಥೆಗಳು ಕೆಲವು ಒಂದು ಅಂದಾಜನ್ನು ಕೊಟ್ಟವು ಈಗ ಐ ಎಮ್ ಎಫ್ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಬಹುದು ಅಂತ ಹೇಳಿದೆ ಮತ್ತು ನಮ್ಮ ಹಣಕಾಸು ಸಚಿವಾಲಯ ಕೂಡ ಸೆವೆನ್ ಪರ್ಸೆಂಟ್ ಗ್ರೋತ್ ಆಗುತ್ತೆ ಅಂತ ಹೇಳಿದೆ ಬಟ್ ನಾವು ಜಾಗತಿಕ ಸರಾಸರಿಯನ್ನು ನೋಡಿದ್ರೆ ಅದು ಒಂದು ಮೂರರ ಆಸುಪಾಸಿನಲ್ಲಿ ಈ ದೃಷ್ಟಿಯಿಂದ ನೋಡೋದಾದರೆ ಇವತ್ತಿನ ಬಜೆಟ್ ಒಂದು ಯಾವ ರೀತಿ ಅದು ದಿಕ್ಸೂಚಿ ಕೊಡುತ್ತೆ ನಮ್ಮ ಅಭಿವೃದ್ಧಿ ದರಕ್ಕೆ ಅಂತ ಈಗ ಈವನ್ ನಮ್ಮ ಎಕನಾಮಿಕ್ ಸರ್ವೆ ಕಳೆದ ವರ್ಷದ ಎಕನಾಮಿಕ್ ಸರ್ವೇ ಅಲ್ಲಿ ಕೂಡ ಬೇಸ್ ಲೈನ್ ಗ್ರೋತ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರ್ಬೋದು ಅನ್ನೋದನ್ನ ಹೇಳಿದ್ರು ಆದ್ರೆ ಇವೆಲ್ಲವನ್ನ ಮೀರಿ ನಮಗೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಷ್ಟು ಎಸ್ಟಿಮೇಟ್ಸ್ ಏನು ಬರ್ತಾ ಇದೆ ಈಗ ಅದಕ್ಕೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನಾನು ಮೊದಲು ಹೇಳಿಬಿಟ್ಟು ಆಮೇಲೆ ಈ ಆಯವ್ಯಯದಲ್ಲಿ ಏನೇನು ಅಂಶಗಳಿದೆ ಅಂತ ಹೇಳ್ತೀನಿ ಮುಖ್ಯವಾಗಿ ನೀವು ಬೇರೆ ಎಲ್ಲ ದೇಶಗಳನ್ನ ನೋಡಿ ಅಮೆರಿಕ ಇರ್ಬೋದು ಯುರೋಪಿನ ಅನೇಕ ದೇಶಗಳಿರ್ಬೋದು ಕೋವಿಡ್ನ ಸಂದರ್ಭದಲ್ಲಿ ಅವೆಲ್ಲವೂ ಹಣವನ್ನು ಕೊಟ್ಟುವ ಜನಕ್ಕೆ ನಿಮಗೆ ಕಷ್ಟ ಆಗಿದೆ ಆದಾಯ ಕಡಿಮೆ ಆಗಿದೆ ದುಡ್ಡನ್ನು ತಗೊಳ್ಳಿ ಖರ್ಚು ಮಾಡಿ ಅದರಿಂದ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ ಅಂತ ಆದರೆ ಭಾರತದಲ್ಲಿ ಈ ಥರದ ಫ್ರೀ ಬೀಸನ್ನು ಕೊಡಲಿಲ್ಲ ಅವರು ಆತ್ಮ ನಿರ್ಭರ್ ಭಾರತ್ ಅಂತ ಯೋಜನೆಯನ್ನು ಘೋಷಿಸಿ ಟೆನ್ ಪರ್ಸೆಂಟ್ ಆದ ಜಿ ಡಿ ಪಿ ಹಣನ ನೋಡಿಕೆ ವಿನಿಯೋಗ ಮಾಡ್ತೀವಿ ಬೇರೆ ರಾಷ್ಟ್ರಗಳ ಬರ್ತಿನೇ ಆದರೆ ನಾವು ನಿಮಗೆ ರೇಷನ್ ಫ್ರೀ ಆಗಿ ಕೊಡ್ತೀವಿ ಎಂಬತ್ತು ಕೋಟಿ ಜನಕ್ಕೆ ರೇಷನನ್ನು ಫ್ರೀ ಆಗಿ ಕೊಟ್ಟರು ಅದರ ಜೊತೆಗೆ ಕೈಗೊಂಡಂಥ ಕ್ರಮಗಳೇನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ರು ಎಮ್ ಎಸ್ ಎಂಇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರು ಆಮೇಲೆ ಇನ್ನು ಯಾವ್ಯಾವದಕ್ಕೆ ನಮಗೆ ಆಮೇಲೆ ನಮ್ಮ ಅನಾಗನೈಸ್ ಸೆಕ್ಟರ್ ವರ್ಕರ್ಸ್ಗೆ ಏನೇನು ಬೇಕು ಇಲ್ಲದೆ ಇದ್ದಾಗ ಏನು ಮಾಡಬೇಕು ಇಂಥ ಸಂದರ್ಭದಲ್ಲಿ ಹೇಗೆ ಎದುರಿಸಬೇಕು ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡು ಬಂದಿದ್ರಿಂದ ನಮ್ಮಲ್ಲಿ ಆ ಸಮಸ್ಯೆ ಬರಲಿಲ್ಲ ನಮ್ಮಲ್ಲಿ ಮ್ಯಾಕ್ರೋ ಎಕನಾಮಿಕ್ ಫಂಡಮೆಂಟಲ್ಸ್ ಅಂತ ಏನು ಕರೀತೀವಿ ಅವು ಸ್ಟ್ರೆಂಥನ್ ಆಗ್ತಾ ಹೋಯಿತು ಸೀದಾ ದುಡ್ಡು ಕೊಟ್ಟಿದ್ರೆ ಅದು ಏನಕ್ಕೆ ಖರ್ಚು ಮಾಡ್ತಿದ್ರು ಅದು ನಮ್ಗೆ ಲೆಕ್ಕಕ್ಕೆ ಬಂದಿರ್ತಿರ್ಲಿಲ್ಲ ಆದರೆ ಅದು ಆರ್ಥಿಕತೆಯ ಒಳಿತಿಗಾಗಿ ದೂರದೃಷ್ಟಿಯಿಂದ ಖರ್ಚು ಮಾಡಿದ್ದರಿಂದ ಬಹುಶಃ ಇವತ್ತು ಇಡೀ ವಿಶ್ವನೇ ಬೆಕ್ಕಸ ಬೆರಗಾಗುವ ರೀತಿಯಲ್ಲಿ ನಮ್ಮದು ಗ್ರೋತ್ ರೇಟ್ ಮೂರನೇ ಬಾರಿ ಕನ್ಸೆಟ್ ಕನ್ಸಕೆಟಿವ್ ಆಗಿ ನಾವು ಸೆವೆನ್ ಪರ್ಸೆಂಟ್ ಗ್ರೋತ್ ರೇಟ್ ಬರ್ತಾ ಇದೆ ಮುಂದಿನ ವರ್ಷವೂ ಇದೇ ರೀತಿಯಲ್ಲಿ ಏಳು ಪರ್ಸೆಂಟ್ಗಿಂತ ಜಾಸ್ತಿ ಇರಬಹುದು ಅಂತ ಈಗಾಗಲೇ ಅಂದಾಜನ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ಸರಿ ಅದನ್ನ ಗಮನಿಸ್ಬಿಟ್ಟು ಅನೇಕ ಇದು ವಿಶ್ಲೇಷಣೆಗೆ ಆಗ್ಲೇ ಬರ್ತಾ ಇದೆ ಇಲ್ಲ ಭಾರತದ ಎಕನಾಮಿಕ್ ಫಂಡಮೆಂಟಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಆಮೇಲೆ ಈ ಆಯವ್ಯಯದಲ್ಲಿ ತಗೊಳ್ಳಿ ಈ ಆಯವ್ಯದಲ್ಲಿ ಏನು ಪ್ರಮುಖ ಅಂಶಗಳನ್ನ ನಾವು ಇದನ್ನ ಮುಂದುವರಿಸಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅಂತ ಆಮೇಲೆ ಈ ಆಯವ್ಯಯದಲ್ಲಿ ತಗೊಳ್ಳಿ ಈ ಆಯವ್ಯದಲ್ಲಿ ಏನು ಪ್ರಮುಖ ಅಂಶಗಳನ್ನ ನಾವು ಇದನ್ನ ಮುಂದುವರಿಸಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ ಅಂತ ಇಲ್ಲಿ ಅಮೃತ್ ಕಾಲ್ ಬಗ್ಗೆ ಮಾತಾಡುವಾಗ ಈ ಅಮೃತ್ ಕಾಲದ ಗಳಿಗೆ ಅಂದರೆ ಎರಡು ಸಾವಿರದ ನಲವತ್ತೇಳರವರೆಗಿನ ಗಳಿಗೆ ಏನಿದೆ ಇದನ್ನ ನಾವು ಕರ್ತವ್ಯ ಕಾಲ ಅಂತ ಈ ಆಯವ್ಯದಲ್ಲಿ ಹೇಳ್ತಾರೆ ಅಂದರೆ ಕರ್ತವ್ಯ ಪಥ ಇದು ಅಂದರೆ ನಿಮ್ಗೆ ಏನು ನಾವು ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡಿದ್ರೆ ಇದು ಅಮೃತ ಗಳಿಗೆ ಆಗತ್ತೆ ಆಗ ನಾವು ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ರಾಷ್ಟ್ರ ನಿಜಕ್ಕೂ ಒಂದು ವಿಕಸಿತ ಭಾರತವಾಗುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಅದಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ಒಂದು ನಾವು ಒಂದು ಸ್ವಲ್ಪ ಕಣ್ಣಾಡ್ಸೋದಾದ್ರೆ ಸಾಮಾನ್ಯವಾಗಿ ಏನು ಅಂತಂದ್ರೆ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಮ್ಮಂಥ ದೇಶಗಳು ಹಣ ಖರ್ಚು ಮಾಡುವಂಥದ್ದು ತುಂಬ ಕಡಿಮೆ ನಾವಿವಾಗ್ಲೂ ಹೇಳ್ತಾ ಇರ್ತೀವಿ ಆದರೆ ಈವನ್ ಒಂದು ನೀವು ಗೂಗಲ್ ಅಂತ ಕಂಪನಿಯನ್ನು ಆಪಲ್ ಅಂತ ಕಂಪನಿ ಇಂಥ ಕಂಪನಿಗಿಂತ ಭಾರತ ತುಂಬ ಕಡಿಮೆ ಆರ್ ಎನ್ ಡಿ ಖರ್ಚು ಮಾಡುತ್ತೆ ನಮ್ಮ ಈವನ್ ಪ್ರೈವೇಟ್ ಸೆಕ್ಟರ್ ಕೂಡ ತುಂಬಾ ಕಡಿಮೆ ಖರ್ಚು ಮಾಡುತ್ತೆ ಸಂಶೋಧನೆ ಮತ್ತೆ ಅಭಿವೃದ್ಧಿಗೆ ಸೊ ಅದಕ್ಕೆ ಇವ್ರೇನ್ ಮಾಡಿದ್ದಾರೆ ಇಲ್ಲ ಇದು ಹಿಂಗಾದ್ರೆ ಆಗೋದಿಲ್ಲ ಈವನ್ ಪ್ರೈವೇಟ್ ಸೆಕ್ಟರ್ ಕೂಡ ಆರ್ ಎನ್ ಡಿ ಮಾಡ್ಬೇಕು ಬರೀ ಸರ್ಕಾರನೇ ಇದು ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಅವ್ರ ಹತ್ರ ದುಡ್ಡಿರಲ್ಲ ಅದಕ್ಕೆ ಅದಕ್ಕೆ ಇವ್ರೇನ್ ಮಾಡಿದರೆ ಒಂದು ಲಕ್ಷ ಕೋಟಿ ಅಷ್ಟು ಒಂದು ರಿಸರ್ವ್ ಫಂಡ್ ಅನ್ನ ಈ ಹೋಗಿ ಇದು ಮಾಡಿ ಅನೌನ್ಸ್ ಮಾಡಿದ್ದಾರೆ ಈ ಅನೌನ್ಸ್ ಮಾಡಿರೋದೇನೋ ಅವ್ರಿಗೆ ಫ್ರೀಯಾಗಿ ನಾವು ಕೊಟ್ಬಿಡ್ತೀವಿ ಅಂತಲ್ಲ ಅವರು ಸಾಲನ ತಗೋಬಹುದು ಪ್ರೈವೇಟ್ ಕಂಪನಿಗಳು ಸಾಲ ತಗೋಬಹುದು ಐವತ್ತು ವರ್ಷದವರೆಗೆ ಅವ್ರಿಗೆ ಯಾವುದೇ ರೀತಿ ಬಡ್ಡಿ ಹಾಕಲ್ಲ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಈ ಹಣವನ್ನ ವಿನಿಯೋಗ ಮಾಡ್ಕೋಬೇಕು ಆಗ ಅದರಿಂದ ಬರುವಂತ ಆವಿಷ್ಕಾರಗಳಿಂದ ಈಗ ನೋಡಿ ಮೊನ್ನೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ಗೂ ಸರ್ಕಾರ ಹೆಲ್ಪ್ ಮಾಡ್ತು ಇಲ್ಲದ್ರೆ ನಮ್ಮಲ್ಲಿ ಯಾವಾಗ್ಲೂ ನಾವು ಲಸಿಕೆಯನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ ಆಗಲಿ ನಮ್ಮಲ್ಲೇನೆ ಇಷ್ಟು ಬೇಗವಾಗಿ ಲಸಿಕೆ ತಯಾರಿಸಿದ್ದಲ್ಲ ಆಗ ಸರ್ಕಾರ ಆ ಕಂಪನಿಗಳಿಗೆ ಹಣ ಕೊಟ್ಟಿತ್ತು ನೀವು ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಆದಷ್ಟು ಬೇಗ ನಮ್ಮ ಜನರಿಗೆ ಇದು ಸಿಗುವಂತ ಆಗ್ಲಿ ಅಂತ ಸೊ ಅದೇ ರೀತಿಯಲ್ಲಿ ಈಗ ಮೊದಲನೇ ಕಾರ್ಯಕ್ರಮವಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಸಂಶೋಧನೆ ಮತ್ತು ಇದು ಅಭಿವೃದ್ಧಿಗಾಗಿ ಈಗ ಅದಕ್ಕೆ ಇಷ್ಟು ಲಕ್ಷ ಕೋಟಿನ ನಾವು ಒಂದು ಲಕ್ಷ ಕೋಟಿ ಇಟ್ಟಿದ್ದಾರೆ ಅದರಿಂದ ಸಾಕಷ್ಟು ಕಂಪನಿಗಳು ಇದಾಗುತ್ತೆ ಇನ್ನೊಂದು ಪ್ರಮುಖವಾದದ್ದು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಾಸ್ಟ್ ಬಜೆಟ್ ನೋಡಿದಿವಿ ಹೆಚ್ಚು ಕಮ್ಮಿ ಹತ್ತು ಟ್ರಿಲಿಯನ್ ಅಷ್ಟು ಹಣವನ್ನ ಅದಕ್ಕಾಗಿ ವಿನಿಯೋಗ ಮಾಡಿತ್ತು ಈ ಸರಿ ಅದನ್ನ ಹನ್ನೊಂದು ಮೂರು ಟ್ರಿಲಿಯನ್ ಅಷ್ಟು ಹಣವನ್ನ ಈಗ ನಾವು ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನ್ ಬಂಡವಾಳ ಕ್ರಿಯೇಟ್ ಮಾಡಲಿಕ್ಕೆ ಮಾಡುವಂಥ ಹೂಟೆ ಏನು ಕರಿತೀವಿ ಅದಕ್ಕಾಗಿ ವಿನಿಯೋಗ ಮಾಡ್ತಾ ಇದ್ದಾರೆ ಇದು ಯಾವಾಗಲೂ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದರೆ ಕೆಪೆಕ್ಸ್ ಜಾಸ್ತಿ ಮಾಡಿದ್ರೆ ಅದರಿಂದ ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗುತ್ತೆ ಅಂದರೆ ದ್ವಿಗುಣ ಆಗ್ತಾ ಹೋಗುತ್ತೆ ಅದು ಯಾವ ರೀತಿಯಲ್ಲಿ ದ್ವಿಗುಣ ಆಗುತ್ತೆ ಅಂತಂದರೆ ನೀವು ಒಂದು ಯೋಜನೆ ಒಂದು ಹೂಟೆ ಯಾವುದ್ರ ಮೇಲೆ ಈ ನಾವು ಬೇಸಿಕ್ ಮೂಲಭೂತ ಸೌಕರ್ಯಗಳ ಮೇಲೆ ಮಾಡಿದ್ರೆ ಒಂದು ರೋಡ್ ನಿರ್ಮಾಣ ಮಾಡೋದಿರ್ಬೋದು ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡೋದಾಗಿರ್ಬೋದು ಈ ಥರ ಎಲ್ಲ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಅದರಿಂದ ಸಾಕಷ್ಟು ಇನ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಇನ್ಕಮ್ ಜನರೇಟ್ ಆಗುತ್ತೆ ಇನ್ಕಮ್ ಜನರೇಟ್ ಆಗೋದ್ರಿಂದ ಜನರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ ಜನರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗೋದ್ರಿಂದ ಅವರು ವಸ್ತುಗಳಿಗೆ ಬೇಡಿಕೆ ಸಲ್ಲಿಸೋದು ಜಾಸ್ತಿ ಆಗುತ್ತೆ ಒಂದು ಸರಣಿ ಸರಣಿ ಅದಕ್ಕೆ ನಾವು ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೀವಿ ಸೊ ಈ ತರದ ಆಗೋದ್ರಿಂದ ಖಂಡಿತವಾಗಿಯೂ ನಾವು ಅಂದರೆ ನಾವೆಲ್ಲರೂ ಕೆಲಸ ಮಾಡಬೇಕು ಅದು ಇಂಪಾರ್ಟೆಂಟ್ ಈ ಕರ್ತವ್ಯ ಪಥ ಅಂತ ಯಾಕೆ ಹೇಳಿ ಕರ್ತವ್ಯ ಕಾಲ ಅಂತ ಯಾಕೆ ಅವ್ರು ಹೇಳ್ತಿದ್ದಾರೆ ಅಂದರೆ ನಾವೆಲ್ಲರೂ ನಮ್ಮ ನಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು ಅನ್ನೋಂಥದ್ದು ಅದಕ್ಕೆ ಅವಕಾಶ ಎಲ್ಲಿದೆ ಸುಮಾರು ಅನೇಕರು ಏನು ಅಂದರೆ ಇದಕ್ಕೆ ನನಗೆಲ್ಲ ಅವಕಾಶ ಇದೆ ಅಂತ ಅದಕ್ಕೆ ಇದನ್ನ ಈ ಒಂದು ಆಯವ್ಯಯದಲ್ಲಿ ಪೂರ್ಣವಾಗಿ ಈಗ ಒಂದು ಅನ್ಎಂಪ್ಲಾಯ್ಡ್ ಯೂತ್ಸ್ ಬಗ್ಗೆ ಮಾತಾಡುವಾಗ್ಲೂ ಸಹ ಈಗ ಟೂರಿಸಂ ಡೆವಲಪ್ ಮಾಡೋದು ಅಂತ ಸಾಕಷ್ಟು ಯೋಚನೆ ಇದೆ ಟೂರಿಸಂ ಒಂಬತ್ತು ಪರ್ಸೆಂಟ್ ಗ್ರೋತ್ ಅಲ್ಲಿ ನಾರ್ಮಲ್ ಇತ್ತು ಅಂತ ದೇಶ ಕೂಡ ಇವತ್ತು ಒದ್ದಾಡ್ತಾ ಇದೆ ವಾಪಸ್ಸು ಆ ಮೊದಲಿನ ಸ್ಟ್ರೆಂತ್ಗೆ ಬರೋಕ್ಕೆ ಅಂಥದ್ರಲ್ಲಿ ಕೇವಲ ಎರಡು ವರ್ಷದಲ್ಲಿ ಕೋವಿಡ್ ನೈನ್ಟೀನಿನ ನಂತರ ಎರಡು ವರ್ಷದಲ್ಲಿ ವಾಪಸ್ ಬಂದು ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರ ಅಂದರೆ ಇದು ಯಾವುದು ಎಮರ್ಜಿಂಗ್ ಅಲ್ಲಿ ಅಥವಾ ದೊಡ್ಡ ಆರ್ಥಿಕತೆಗಳಲ್ಲಿ ಚಿಕ್ಕ ಚಿಕ್ಕ ದೇಶಗಳಲ್ಲಿ ಈ ಗಯಾನ ಅಂತ ದೇಶಗಳಲ್ಲಿ ನಲವತ್ತಾರು ಪರ್ಸೆಂಟ್ ಗ್ರೋತ್ ಇರೋದು ಅದನ್ನು ಆಶ್ಚರ್ಯ ಪಡುವಂಥದ್ದಲ್ಲ ಈಗ ನಿಮ್ಗೆ ಏನೂ ಬೆಳವಣಿಗೆ ಇಲ್ಲದೆ ಇರೋ ಒಂದು ಇದರಲ್ಲಿ ಒಂದು ಮನೇಲಿ ಏನೂ ಇರಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿ ಒಂದು ಲೋಟ ತಂದ್ರೇನು ಅದೊಂದು ದೊಡ್ಡ ಇಂಪ್ರೂವ್ಮೆಂಟ್ ನಾನು ನೂರು ರೂಪಾಯಿ ಲೋಟ ತಂದೆ ಅನ್ನೋದು ಜೀರೋ ಇಂದ ನೂರಂದರೆ ಒಂದು ನೂರು ಪರ್ಸೆಂಟ್ ಡೆವಲಪ್ ಆಗಿದೆ ಇದು ಅನ್ನೋ ಅಂತ ಅರ್ಥ ಬರುತ್ತೆ ಆದರೆ ಒಂದು ದೊಡ್ಡ ಆರ್ಥಿಕತೆ ನೂರ ನಲ್ವತ್ತು ನಲ್ವತ್ತೆರಡು ಕೋಟಿ ಜನ ಇರುವಂಥ ಆರ್ಥಿಕತೆ ಇಂಥ ಆರ್ಥಿಕತೆಯಲ್ಲಿ ನೀವು ಇದನ್ನು ಚೇಂಜ್ ಮಾಡಬೇಕಂದ್ರೆ ಅದಕ್ಕೆ ಅಗಾಧವಾದಂಥ ಇದು ಬೇಕಾಗುತ್ತೆ ಆ ಕಾರಣಕ್ಕಾಗಿ ಇದು ನಿಜವಾಗ್ಲೂ ಗ್ರೇಟ್ ಅಂತ ಕಾಣೋದು ಆವಾಗ ಇಷ್ಟೆಲ್ಲ ಇದ್ರೂ ನಮಗೆ ಇಷ್ಟೆಲ್ಲ ನೂರ ನಲವತ್ತೆರಡು ಕೋಟಿ ಜನ ಇದ್ದಾರೆ ಅದರ ಜೊತೆಗೆ ನಾವು ಫಿಫ್ತ್ ಲಾರ್ಜೆಸ್ಟ್ ಗ್ರೋಯಿಂಗ್ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ಆಗಿದ್ದೀವಿ ಅನ್ನೋವಂಥದ್ದು ಇದೆಯಲ್ಲ ನಾಲ್ಕು ಪಾಯಿಂಟ್ ಏಳುವರೆ ಲಕ್ಷ ಟ್ರಿಲಿಯನ್ ಡಾಲರಲ್ಲಿ ಆರ್ಥಿಕತೆ ಇವತ್ತು ಇನ್ನೂ ಒಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ಬಹುಶಃ ನಾವು ಐದು ಟ್ರಿಲಿಯನ್ ಆರ್ಥಿಕತೆಯು ಆಗ್ತೀವಿ ಸೊ ಇಷ್ಟೆಲ್ಲವನ್ನು ಮಾಡಬೇಕು ಅಂತಂದರೆ ಅದರ ಫಂಡಮೆಂಟಲ್ಸ್ನ ಸ್ಟ್ರೆಂಥನ್ ಮಾಡಬೇಕು ಆ ಸ್ಟ್ರೆಂಥನ್ ಮಾಡಬೇಕು ಮಾಡುವಾಗ ಯಾವುದೇ ರೀತಿಯಲ್ಲಿ ವಿತ್ತೀಯ ಈ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಥವಾ ಫಿಸಿಕಲ್ ಡಿಸಿಪ್ಲಿನ್ ಏನು ಕರಿತೀವಿ ವಿತ್ತೀಯ ಶಿಸ್ತು ಆ ವಿತ್ತೀಯ ಶಿಸ್ತುನ ಮೀರದ ಹಾಗೆ ಗಳಿಸೋದಿದೆಯಲ್ಲ ಅದು ದೊಡ್ಡಸ್ತಿಗೆ ಆ ದೊಡ್ಡತನವನ್ನ ಬಜೆಟ್ ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ಎಲ್ಲರಿಗೂ ಅರ್ಥ ಆಗುತ್ತೆ ಮುಂದೆ ಎಲ್ಲರಿಗೂ ಫೀಲ್ ಕೂಡ ಆಗುತ್ತೆ ಹೌದು ನಿಜವಾಗ್ಲೂ ನಮ್ಮ ಒಳಿತಿಗಾಗಿ ಮಾಡಿರೋದು ಅಂತ ಸೊ ಎರಡು ಮುಖ್ಯ ಅಂಶಗಳನ್ನ ತಾವು ಪ್ರಸ್ತಾಪ ಮಾಡಿದ್ರೆ ಒಂದು ವಿತ್ತೀಯ ಜವಾಬ್ದಾರಿ ಮತ್ತೆ ಶಿಸ್ತು ಹಾಗೆ ಇನ್ನೊಂದು ಈ ಹೂಡಿಕೆ ಹೆಚ್ಚಿಸುವ ಮೂಲಕ ನಮ್ಮಲ್ಲಿ ಏನೊಂದು ಕೊರತೆ ಇದೆ ಅದನ್ನು ನೀಗಿಸಬೇಕು ಅಂತ ಹೂಡಿಕೆಯ ದೃಷ್ಟಿಯಿಂದ ಹೇಳೋದಾದ್ರೆ ಶರಣ್ ಪಾಟೀಲ್ ಅವರೇ ಮಾರ್ಕೆಟ್ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮೊಟ್ಟ ಮೊದಲನೇದಾಗಿ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಇವಾಗ ಇರುವಂಥ ಸೂಚ್ಯಂಕ ಏನಿದೆ ಅದು ಸೆನ್ಸೆಕ್ಸ್ ಆಗಿರ್ಬೋದು ನಿಫ್ಟಿ ಆಗಿರ್ಬೋದು ಕಳೆದ ಎರಡು ಮೂರು ರಾಜ್ಯಗಳಲ್ಲಿ ಬಂದಿರುವಂತಹ ಫಲಿತಾಂಶದ ಮೇಲೆ ಎಲ್ಲೇ ಒಂದು ಕಡೆ ಇಂಡಿಕೇಶನ್ ಸಿಕ್ಕಿದೆ ಈಗಿರುವಂತ ಪ್ರೆಸೆಂಟ್ ಗವರ್ಮೆಂಟ್ ಗೆ ನೆಕ್ಸ್ಟ್ ಬರುವಂತ ಎಲೆಕ್ಷನ್ ಅಲ್ಲೂ ಮೆಜಾರಿಟಿ ಸಿಗುವಂತ ಒಂದು ಎಲ್ಲಾ ಒಂದು ಮಾರ್ಕೆಟ್ ರಿಯಾಕ್ಷನ್ ಮೇಲೆ ಅದು ತೋರ್ಸಾಗಿದೆ ಜನ ಡಿಸೈಡ್ ಮಾಡ್ತಾರೆ ಆದ್ರೆ ಏನಾಗುತ್ತೆ ಮಾರ್ಕೆಟ್ ಆಲ್ವೇಸ್ ಮೂವ್ ವಿತ್ ಒಂದು ಹೋಪ್ಸ್ ಮೇಲೆ ಮೂವ್ ಆಗುತ್ತೆ ಎರಡನೇದು ಸೆಂಟಿಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ನೋಡ್ತಾ ಇರುವಂತಹ ಕೆಲವೊಂದು ಈ ಸರ್ಕಾರ ತೆಗೆದುಕೊಂಡಿರುವಂತಹ ಬಹಳಷ್ಟು ದಿಟ್ಟ ನಿರ್ಧಾರಗಳೇನಿದೆ ಅದನ್ನ ನಾನು ಈ ಒಂದು ಆರ್ಥಿಕವಾಗಿ ಅಂತ ಮಾತ್ರ ಹೇಳೋದಕ್ಕಿಂತನು ಇವತ್ತು ತೆಗೆದುಕೊಂಡಿರುವಂತಹ ಬಹಳಷ್ಟು ಈ ಒಂದು ಏನೋ ಪಾಸ್ಟ್ ಇಲ್ಲಿರುವಂತ ಕೆಲವೊಂದು ಅದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಆಗಿರ್ಬೋದು ಏನೋ ರಾಮ ಜನ್ಮಭೂಮಿನ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಒಂದು ಇದು ಮಾಡ್ಬಿಟ್ಟು ಇವತ್ತು ಅದನ್ನ ಏನು ಇಡೀ ದೇಶಕ್ಕೆ ಇವತ್ತು ಏನಾಗಿದೆ ಅದು ಆಗಿರ್ಬೋದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಾಗಿದೆ ಮಾರ್ಕೆಟ್ ಅಲ್ಲದು ಕ್ರಿಯೇಟ್ ಮಾಡಿದೆ ಇದರಿಂದ ಏನಾಗಿದೆ ಬಹಳಷ್ಟು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಭಾರತದ ಮೇಲೆ ಹೂಡಿಕೆ ಮಾಡುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ ಇವತ್ತು ಚೈನಾ ಬಂದ್ಬಿಟ್ಟು ಮೊದಲಲ್ಲಿ ಇವತ್ತು ಔಟ್ ಆಫ್ ಟೆನ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ತೆಗೆದುಕೊಂಡ್ರೆ ಮೊದಲ ಟು ಚೈನಾ ಯಾಕಂದ್ರೆ ಚೈನಾ ಟು ಬಿ ವೆರಿ ಅಟ್ರಾಕ್ಟಿವ್ ಪ್ಲೇಸ್ ಬಟ್ ಆಫ್ಟರ್ ಕೋವಿಡ್ ಆದ್ಮೇಲೆ ಈ ಕೋವಿಡ್ ಆದ್ಮೇಲೆ ಏನಾಯ್ತು ಚೈನಾದ ಮೇಲೆ ಮತ್ತೆ ಅಲ್ಲಿರುವಂತಹ ಒಂದು ಈ ಒಂದು ಕಮ್ಯುನಿಸ್ಟ್ ಆಳ್ವಿಕೆಯಲ್ಲಿರುವಂತಹ ಪಾಲಿಸಿಗಳು ಏನಿದೆ ಬಹಳಷ್ಟು ಅಲ್ಲಿರುವಂತಹ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಇತ್ತು ಅಮೆರಿಕನ್ ಕಂಪನಿ ಆಗಿರ್ಬೋದು ಯುರೋಪಿಯನ್ ಕಂಪನಿಗಳು ಇತ್ತು ಇವತ್ತು ಅಲ್ಟರ್ನೇಟ್ ಪ್ಲೇಸ್ ಹುಡುಕ್ತಾ ಇದ್ದಾರೆ ಅಂತ ಅಲ್ಟರ್ನೇಟ್ ಪ್ಲೇಸ್ ಭಾರತ ದೇಶ ಅವರಿಗೆ ಅತಿ ಸೂಕ್ತವಾದಂತಹ ಪ್ಲೇಸ್ ಅನಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ ಪಾಲಿಸಿ ಚೇಂಜಸ್ ಮಾಡ್ತಾ ಇದ್ದಾರೆ ಈಸ್ ಆಫ್ ಬಿಸ್ನೆಸ್ ಒಳ್ಳೆ ಪಾಲಿಸಿಗಳನ್ನ ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳೋದಾದ್ರೆ ಜಿ ಡಿ ಪಿ ಗ್ರೋತ್ ಸೆವೆನ್ ಟು ಏಟ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡೋದೇ ಆದ್ರೆ ಅದೇ ರೀತಿಯಲ್ಲಿ ಅದರದ ಒಂದು ಪ್ರಭಾವ ಏನಿದೆ ಅದು ಮಾರ್ಕೆಟ್ ಅಲ್ಲೂ ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸ್ಪೆಷಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಏನೋ ಹೆಲ್ತ್ ಕೇರ್ ಸೆಕ್ಟರ್ ಆಗಿರ್ಬೋದು ಮತ್ತೆ ಇಂಜಿನಿಯರಿಂಗ್ ಸೆಕ್ಟರ್ ಆಗಿರ್ಬೋದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಟರ್ ಯಾಕಂದ್ರೆ ದಟ್ ಇಸ್ ಅ ಕೋರ್ ಏನೋ ಸೆಕ್ಟರ್ ಫಾರ್ ಆಲ್ ದ ಎಕನಾಮಿಕ್ಸ್ ಅಂತ ಹೇಳ್ತಾ ಇದ್ವಿ ಕಳೆದ ವರ್ಷಗಳಿಂದ ಬಹಳಷ್ಟು ಇವತ್ತು ನೋಡಿ ನಮ್ಮ ದೇಶದಲ್ಲಿ ಎನ್ ಪಿ ಎ ಅಂತ ನಾವೇನು ಹೇಳ್ತಾ ಇದ್ವಿ ಅದು ಇವತ್ತು ನಾಲ್ಕರಿಂದ ಐದು ಪರ್ಸೆಂಟ್ವರೆಗೆ ಅಂದ್ರೆ ಸಿಂಗಲ್ ಡಿಜಿಟ್ ಗೆ ಎನ್ ಪಿ ಎ ಬಂದಿದೆ ಯಾವಾಗಲೂ ಡಬಲ್ ಡಿಜಿಟ್ ಅಲ್ಲೇ ನೋಡ್ತಾ ಅನುತ್ಪಾದಕ ಆಸ್ತಿ ಹಾಗಾಗಿ ಎಲ್ಲೋ ಒಂದ್ ಕಡೆ ಶಾರ್ಟ್ ಟರ್ಮ್ ಪಾಯಿಂಟ್ ಆಫ್ ಇಂದಿಂಕ್ ಥಿಂಕ್ ಮಾಡೋದೇನೆ ಇದನ್ನ ಒಂದು ಟ್ವೆಂಟಿ ಫೋರ್ಟಿ ಸೆವೆನ್ ಮೈಂಡ್ ಅಲ್ಲಿ ಇಟ್ಕೊಂಡು ಯಾಕಂದ್ರೆ ವಿಕಸಿತ ಭಾರತ ಆಗ್ಬೇಕಂತಂದ್ರೆ ಅದು ಒಂದು ಭಾಗದಲ್ಲಿ ಮಾತ್ರ ನಾವು ಲೀಡರ್ ಆಗಿಬಿಟ್ಟು ಉಳಿದ್ರಲ್ಲಿ ಅಂಗವೈಕಲ್ಯತನ ತೋರ್ಸಕ್ ಆಗಲ್ಲ ಎಲ್ಲಾ ರೀತಿಯ ಬೆಳವಣಿಗೆ ಆಗ್ಬೇಕಂದು ಒಂದು ಎರಡನೇದು ಇದು ಇಂಟರ್ನಲ್ ಆಗಿ ಒಂದು ದೇಶಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯಿಂದ ಬೆಳವಣಿಗೆ ಈ ಒಂದು ಮುಂದಿನ ಬರಗಳ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳ್ಬೋದು ಸೊ ಹೇಳಿದ್ರೆ ವಿಶ್ವಾಸ ಮುಖ್ಯ ಅಂತ ಹೂಡಿಕೆಗೆ ಈ ಒಂದು ವಿಶ್ವಾಸ ಮೂಡಿಸೋದ್ರಲ್ಲಿ ಈ ಬಜೆಟ್ ಅಲ್ಲಿ ಒಂದು ಒಳ್ಳೆ ಅಂಶಗಳ ಕಾಣ್ತಾ ಇದೆ ಅಂತ ತಾವು ಹೇಳ್ತೀರಿ ಕೇಶವ್ ಅವರೇ ಈಗ ಕೇಂದ್ರ ಸರ್ಕಾರ ಕೃಷಿ ವಲಯಕ್ಕೆ ತುಂಬಾ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ರೈತರ ಆದಾಯವನ್ನ ದ್ವಿಗುಣಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಅದು ಪಿ ಎಂ ಕಿಸಾನ್ ಯೋಜನೆ ಇರಬಹುದು ಫಸಲ್ ಬಿಮಾ ಯೋಜನೆ ಇರಬಹುದು ಮಣ್ಣಿನ ಕಾರ್ಡ್ ನೀಡೋದಿರಬಹುದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನ್ಯಾಮ್ ವ್ಯಾಪ್ತಿಯಲ್ಲಿ ಸಾವಿರಾರು ಮಂಡಿಗಳನ್ನು ತಗೊಂಡ್ಬಂದು ರೈತರ ಕೃಷಿ ಉತ್ಪನ್ನಗಳನ್ನು ದೇಶಾದ್ಯಂತ ಮಾರುಕಟ್ಟೆಗಳಿಗೆ ತಲುಪಿಸೋದಕ್ಕೆ ಹಲವು ಕ್ರಮಗಳನ್ನು ಕೈಗೊಂಡಿದ್ದಾರೆ ಸೊ ಈ ಒಂದು ಬಜೆಟಲ್ಲಿ ಕೃಷಿ ವಲಯಕ್ಕೆ ಯಾವ ರೀತಿ ಉತ್ತೇಜನ ಕೊಟ್ಟಿದ್ದಾರೆ ಅಂತ ಈ ಆಯವ್ಯಯದಲ್ಲಿ ಹೊಸದನ್ನೇನು ಅವರು ಸೂಚಿಸ್ತೇ ಇದ್ರೂ ಸಹ ಕಳೆದ ಬಾರಿಯ ಆಯವ್ಯಯದಲ್ಲಿ ಯಾವ್ಯಾವ ಕ್ರಮಗಳನ್ನು ಅವರು ಕೈಗೊಂಡಿದ್ರಲ್ಲ ಆ ಕ್ರಮಗಳನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ರೈತರಿಗೆ ಸಮಸ್ಯೆ ಆಗ್ತಿರೋದೇನು ಅಂತಂದರೆ ಒಂದು ಅತಿ ಹೆಚ್ಚಾಗಿರುವಂಥ ಇನ್ಪುಟ್ ದರ ಅಂದರೆ ಅವ್ರು ಏನೆಲ್ಲ ಬೀಜ ಗೊಬ್ಬರ ಏನೆಲ್ಲ ಯುಟಿಲ್ ಯೂಸ್ ಮಾಡ್ತಾರೆ ಕೃಷಿ ಮಾಡುವಾಗ ಅವುಗಳ ಬೆಲೆ ಯಾವಾಗಲೂ ಇನ್ಪುಟ್ ಕಾಸ್ಟ್ ಯಾವಾಗಲೂ ತುಂಬ ಜಾಸ್ತಿ ಆಗಿದೆ ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ಆದರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋಷ್ಟು ಬೆಲೆ ಅವ್ರಿಗೆ ಸಿಗ್ತಾ ಇಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಗ್ರಾಹಕರು ನಿಜವಾಗ್ಲೂ ಅಷ್ಟು ಬೆಲೆ ಕೊಡ್ತಾ ಇಲ್ವಾ ಅಂದ್ರೆ ಗ್ರಾಹಕರು ಅದಕ್ಕಿಂತ ಜಾಸ್ತಿ ಬೆಲೆ ಕೊಡ್ತಾ ಇದ್ದಾರೆ ಆದರೆ ರೈತನಿಗೆ ಸಿಗ್ತಾ ಇಲ್ಲ ಈ ಮಧ್ಯವರ್ತಿಗಳು ಮಾಡ್ತಿದ್ದಾರೆ ಅದು ನೀವು ಏನೇನೇ ಅವ್ರ ಪ್ಯಾಕಿಂಗ್ ಹೆಸರಲ್ಲೋ ಅಥವಾ ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಬಂದು ಕೊಡುವ ಕಾರಣಕ್ಕಾಗಿನೂ ಇವರು ಇದನ್ನ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಮೇಜರ್ ಆಗಿ ಯೋಚನೆ ಏನು ಅಂತಂದ್ರೆ ರೈತನಿಗೆ ಸರಿಯಾದ ಬೆಲೆ ಸಿಗಬೇಕು ಅಂತಂದ್ರೆ ಅವನು ಯಾವ ಬೆಲೆಗೆ ಮಾರ್ತಿದ್ದಾನೆ ಅವನು ಅವನ ಇನ್ಪುಟ್ ಕಾಸ್ಟ್ ಸೇರಿಕೊಂಡು ಒಂದು ಎಮ್ ಎಸ್ ಪಿಯನ್ನು ಯಶಸ್ವಿಯಾಗಿ ಜಾರಿ ಮಾಡಿರುವಂತದ್ದು ಕರೆಕ್ಟ್ ಆಗಿ ಎಲ್ಲ ಕ್ರಾಪ್ಸ್ನು ಜಾರಿ ಮಾಡಬೇಕು ಬೆಲೆ ಬೆಂಬಲ ಬೆಲೆಯನ್ನು ಕೂಡ ಈಗ ಅನೇಕ ಗೆ ಆಗ್ಲೇ ಘೋಷಿಸಿದ್ದಾರೆ ಸೊ ಅದರ ಜೊತೆಗೆ ಬೆಂಬಲ ಬೆಲೆ ಬೆಲೆಯ ಜೊತೆಗೆ ಅವನಿಗೆ ಮಾರ್ಕೆಟ್ ಅಲ್ಲಿ ಅವನಿಗೆ ಒಳ್ಳೆ ದರ ಸಿಗಬೇಕು ಅವನ್ ಮಾರುವಾಗ ಅವನ ಉತ್ಪನ್ನಗಳಿಗೆ ಒಳ್ಳೆ ದರ ಸಿಗ್ಬೇಕು ಆ ಉತ್ಪನ್ನಗಳಿಗೆ ಒಳ್ಳೆ ದರ ಸಿಗಬೇಕು ಅಂತಂದ್ರೆ ಅವನು ಸಾಧ್ಯ ಆದಷ್ಟು ಈ ಮಧ್ಯವರ್ತಿಯಿಂದ ಮಧ್ಯವರ್ತಿನ ಬಿಟ್ಟು ನೇರವಾಗಿ ಮಾರುವ ರೀತಿಯಲ್ಲಿ ಆಗ್ಬೇಕು ಈಗ ನೀವು ನೋಡಿ ಇವನ್ನ ನಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರ್ಬೋದು ಈವನ್ ಡೈರೆಕ್ಟ್ ಆಗಿ ಅಲ್ಲಿ ಯಾವ್ದು ನೀವು ನಿಮ್ಗೆ ಯಾರು ಸಹಾಯ ಇಲ್ಲದೆ ನೀವು ಎಂಟ್ರಿ ಮಾಡಿಬೋದು ಇವಾಗ ಅಷ್ಟು ಸರಳವಾಗಿ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಎಲ್ಲದರಲ್ಲೂ ಯಾರ್ಯಾರು ಈ ಮಧ್ಯವರ್ತಿ ತರ ಹೆಲ್ಪ್ ತಗೋತಾ ಇದ್ರಿ ನೀವು ಅದು ಯಾವ್ದು ಬೇಡ ಅನ್ನೋ ತರದಲ್ಲಿ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಮಾಡುವ ಅಂತ ಈಗ ಮುಂಚೆ ಎಲ್ಲಾನು ಹಣ ಕೊಡುವಾಗ್ಲೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ತಿರ್ಲಿಲ್ಲ ಇವರು ಅಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ರು ಅದರ ಬೆನಿಫಿಟ್ ರೀಚ್ ಆಗೋಷ್ಟೊತ್ತಿಗೆ ಮಧ್ಯದಲ್ಲಿ ಸುಮಾರು ಜನ ತಿನ್ ಸೋರಿಕೆಗಳ ಸೋರಿಕೆ ಆಗ ಆ ಸೋರಿಕೆಯನ್ನ ತಡೆಯೋಕೆ ಏನೇನ್ ಮಾಡಬಹುದು ಅದನ್ನ ಈ ಈನ ಮಾಡ್ತಾ ಇದೆ ನಿಮ್ಗೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಬೆಲೆ ಇದೆ ಇವನ್ನ ನೀವು ಕಳೆದ ದಿನಗಳಲ್ಲಿ ನೋಡಿದ್ರೆ ಕಳೆದ ಆಯವಿಯದ ನಂತರ ನೋಡಿದ್ರೆ ಇವನ್ ಆ ಸ್ಪೆಷಲ್ ಟ್ರೈನ್ಸನ್ನು ರೈತರಿಗೆ ಅವ್ರ ಕಮಾಡಿಟೀಸ್ಗೆ ಒಂದೊಂದು ಬೋಗಿಯನ್ನು ಹಾಕುವಂಥದ್ದು ಇರ್ಬೋದು ಇಲ್ಲ ಎಕ್ಸ್ಕ್ಲೂಸಿವ್ ಟ್ರೈನನ್ನು ಗುಡ್ಸ್ ಟ್ರೈನನ್ನು ಅವ್ರ ಕಮಾಡಿಟೀಸನ್ನು ಸೊ ಇದನ್ನು ಮಾರ್ಕೆಟಿಗೆ ತಲುಪಿಸಕ್ಕೆ ಮಾಡಿದ ಪ್ರಯತ್ನ ಇರ್ಬೋದು ಈ ಥರದ್ದೆಲ್ಲ ಪ್ರಯತ್ನಗಳು ಒಂದಾಗಿ ಒಂದಾದ ಒಂದೊಂದು ಫಲ ನೀಡ್ತಾ ಇದೆ ಸೊ ಅದರಿಂದ ರೈತ ಇದೇನು ನಾವು ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡ್ತೀವಿ ಅಂತೇನು ಸರ್ಕಾರ ಹೇಳಿತ್ತು ಅದರ ಬಹುತೇಕ ಒಂದು ಮುಕ್ಕಾಲಷ್ಟು ಈ ಕೋವಿಡ್ ನೈನ್ಟೀನ್ ಬಂದಿದ್ದರಿಂದ ಬಹುಶಃ ಅದು ಪೂರ್ಣವಾಗಿ ಆಗಲಿಲ್ಲ ಇಲ್ಲಿದ್ರೆ ಬಹುಶಃ ಆಗಲೇ ಅದು ದ್ವಿಗುಣ ಆಗ್ತಾ ಇತ್ತು ಅಂದರೆ ಬಹುತೇಕ ಅನೇಕ ಸ್ಟಡಿಗಳು ಮಾಡಿರೋದು ಹೇಳ್ತಾ ಇದೆ ಈಗಾಗಲೇ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಆ ಇನ್ಕಮ್ ಏನಿತ್ತು ಐದು ವರ್ಷದ ಹಿಂದೆ ಅಷ್ಟಂತೂ ಅವ್ರದ್ದು ಈಗ ಹೆಚ್ಚಳ ಆಗಿದೆ ಅದರ ಜೊತೆಗೆ ಈಗ ನೀವು ಇದರಲ್ಲಿ ನಮಗೆ ಅಮೃತ್ ಭಾರತದಲ್ಲಿ ನಾವು ನೋಡ್ತಾ ಇದ್ರೆ ಅಮೃತ್ ಭಾರತ್ ಇದರಲ್ಲಿ ನೋಡ್ತಾ ಇದ್ದೆ ಆತ್ಮನಿರ್ಭರ್ ಭಾರತದಲ್ಲಿ ನೋಡ್ತಾ ಇದ್ರೆ ಆತ್ಮನಿರ್ಭರ್ ಭಾರತದಲ್ಲಿ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದ್ದಿದೆಯಲ್ಲ ಮತ್ತೆ ಅಲೈಡ್ ಸೆಕ್ಟರ್ಸ್ಗೆ ನಿಮಗೆ ಹೈನುಗಾರಿಕೆ ಕೊಟ್ಟದ್ದಿರ್ಬೋದು ಈವನ್ ಜೇನು ಸಾಕಾಣಿಕೆ ಕೊಟ್ಟಂತ ಪ್ರೋತ್ಸಾಹ ಮತ್ಸ್ಯ ಕೃಷಿ ಮತ್ಸ್ಯ ಕೃಷಿಗೆ ಇದು ಆ ಈ ಬಜೆಟ್ ಅಲ್ಲಿ ಕೂಡ ಮತ್ಸ್ಯಾರಿಕೆ ಮೀನುಗಾರಿಕೆಗೆ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನೂ ನೀವು ಒಂದು ಓವರ್ ಆಲ್ ಆಗ ಅಂದ್ರೆ ಒಬ್ಬ ಫಾರ್ಮರ್ಗೆ ಒಂದ್ ವೇಳೆ ಇಲ್ಲಿ ಕೃಷಿಯಲ್ಲಿ ಅವನಿಗೆ ಇದಾದ್ರೆ ಒಂದು ಆಗದೆ ಇರ್ಲಿ ಒಂದ್ ವೇಳೆ ಅದಾದ್ರೂ ಅವನಿಗೆ ಇನ್ನೊಂದರಲ್ಲಿ ಕೈ ಹಿಡಿಬೇಕು ಆ ತರದ ಒಂದು ಓವರ್ ಆಲ್ ಪ್ಲಾನ್ ಅನ್ನ ಒಂದು ಮಿಕ್ಸಡ್ ಫಾರ್ಮಿಂಗ್ ನ ರಿಯಲ್ ಸಮಗ್ರ ನೀತಿ ಕೊಟ್ಟಿದ್ದಾರೆ ನೀತಿಯನ್ನ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸರ್ ಈಗ ನಾರಿ ಶಕ್ತಿ ವಿಚಾರಕ್ಕೆ ಬರೋದಾದರೆ ಶರಣ್ ಪಾಟೀಲ್ ಅವರೇ ಕೇಂದ್ರ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ತುಂಬ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದೆ ಆಗಲೇ ನಾವು ಪ್ರಸ್ತಾಪ ಮಾಡಿದ್ವಿ ಮಹಿಳಾ ಉದ್ಯಮಿಗಳಿಗೆ ಯಾವ ರೀತಿ ಇದು ಪ್ರಯೋಜನ ಕೊಡ್ತಾ ಇದೆ ಅಂತ ಸುಮಾರು ಮೂವತ್ತು ಕೋಟಿಯಷ್ಟು ಲೋನ್ ಮುದ್ರಾ ಲೋನ್ಗಳನ್ನು ಕೊಟ್ಟಿದೆ ಅದು ಬಜೆಟಲ್ಲಿ ಕೂಡ ಇವತ್ತು ಪ್ರಸ್ತಾಪ ಆಗಿದೆ ಹಾಗೆಯೇ ಈ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅವುಗಳನ್ನು ಬಲಪಡಿಸಿ ಅವುಗಳಿಗೆ ಉತ್ತೇಜನ ಕೊಡೋದಿರಬಹುದು ಮತ್ತು ಅವುಗಳಿಗೆ ಹಣಕಾಸು ನೆರವು ಕೊಡೋದು ಇರಬಹುದು ಮತ್ತು ಈ ಸ್ಟೆಮ್ ಅಲ್ಲಿ ಮಹಿಳೆಯರ ಒಂದು ನೋಂದಣಿ ಹೆಚ್ಚು ಮಾಡಿರೋದಿರಬಹುದು ಸೊ ಈ ಎಲ್ಲ ಕ್ರಮಗಳು ನಮ್ಮ ಒಟ್ಟಾರೆ ದೇಶದ ಮಹಿಳೆಯರ ಸಬಲೀಕರಣಕ್ಕೆ ಯಾವ ಥರ ನೆರವಾಗುತ್ತೆ ಅಂತ ತಾವು ಹೇಳ್ತೀನಿ ಭಾರತ ದೇಶದಲ್ಲಿ ನಾವು ನೋಡಿರ್ಬೋದು ನೂರ ನವೈನವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇದ್ದಾರೆ ಅಲ್ವಾ ಸೊ ಹಾಗಾದರೆ ಯಾವುದೇ ದೇಶದ ಒಂದು ಎಕನಾಮಿನಲ್ಲಿ ನಮ್ಮ ದೇಶದಲ್ಲಿ ಮೊದಲೇನಾಗಿತ್ತು ಅಂದರೆ ಮಹಿಳೆ ಮನೆಗೆ ಮಾತ್ರ ಸೀಮಿತ ಅನ್ನೋ ದೃಷ್ಟಿಕೋನದಿಂದ ಇಟ್ಕೊಂಡು ಇವತ್ತು ಗಂಡು ಇರಲಿ ಹೆಣ್ಣೆ ಇರಲಿ ಮಗಳ ಅಥವಾ ಮಗ ಒಬ್ಬನೇ ಇರಲಿ ಅನ್ನೋ ಪರ್ತೀವಿ ಅಂದರೆ ಇವತ್ತು ಎಷ್ಟೊಂದು ಜನ ಫ್ಯಾಮಿಲಿಗಳಲ್ಲಿ ನೋಡಿದ್ದೀವಿ ಒಂದೇ ಮಗು ಇದ್ರೆ ಹೆಣ್ಣು ಮಗು ಇದ್ದನ್ನು ಆ ಮಗುಗೆ ಈಕ್ವಲ್ ರೈಟ್ಸ್ ನ ಕೊಡುತ್ತಾ ಈಕ್ವಲ್ ಎಜುಕೇಶನ್ ಮತ್ತೆ ಈಕ್ವಲ್ ಅಪರ್ಚುನಿಟಿ ನ ಕ್ರಿಯೇಟ್ ನಾವು ನೋಡ್ತಾ ಇದೀವಿ ಇವತ್ತು ಬಹಳಷ್ಟು ಕಡೆ ಎಲ್ಲಾ ಒಂದು ಉದ್ಯಮದಲ್ಲಿ ಮತ್ತೆ ಎಲ್ಲಾ ರೀತಿಯಿಂದ ಒಂದು ಪೊಸಿಷನ್ಸ್ ಗಳಲ್ಲಿ ಮಹಿಳೆಯರು ಈಕ್ವಲ್ ಆಗಿ ಇವತ್ತು ಪುರುಷರಿಗೆ ಸಮಾನವಾಗಿ ಕೆಲಸ ಮಾಡೋದು ನೋಡ್ತಾ ಇದೀವಿ ಸರ್ಕಾರ ಕೊಟ್ಟಿರುವಂತಹ ಬಹಳಷ್ಟು ಸಪೋರ್ಟಿಂಗ್ ಸಿಸ್ಟಮ್ ಆಗಿರಬಹುದು ಮತ್ತೆ ಜನರಲ್ ಆಗಿರುವಂತಹ ಒಂದು ಸೋಷಿಯಲ್ ಬೆಳವಣಿಗೆ ಒಂದು ತಾರತಮ್ಯ ಮಾಡದೆ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಇವತ್ತು ಮಹಿಳೆಯರು ಇವತ್ತು ಇವತ್ತು ಎಕ್ಸಾಂಪಲ್ ನಾವು ರೀಸೆಂಟ್ಲಿ ನಾವು ನೋಡಿರುವಂತಹ ಒಂದು ಕೋವ್ಯಾಕ್ಸಿನ್ ಏನೋ ರಿಸರ್ಚ್ ಇದರಲ್ಲಿ ಬಹಳಷ್ಟು ಮಹಿಳೆಯರೇ ಅದರಲ್ಲಿ ಏನೋ ಪಾರ್ಟಿಸಿಪೇಟ್ ಮಾಡಿ ಇವತ್ತು ಇದು ಮಾಡಿರೋದಿದೆ ಅದು ಚಂದ್ರಯಾನಗೆ ಹೋಗಿರುವಂತಹ ಒಂದು ಇದರಲ್ಲೂ ಸಹ ನೋಡ್ತಾ ಇದೀವಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗಿದೆ ಸೊ ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ಒಂದು ಫಂಡಮೆಂಟ್ಲಿ ಏನಾಗಿದೆ ಅಂದ್ರೆ ಅವ್ರ ಎಜುಕೇಶನ್ ಸಿಸ್ಟಮ್ ಏನಿದೆ ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿರ್ಬೋದು ಮತ್ತೆ ಟೆಕ್ನಾಲಜಿನಲ್ಲಿ ಆಗಿರ್ಬೋದು ಇವತ್ತು ಮಹಿಳೆಯರು ಇವತ್ತು ಇಡೀ ಪ್ರಪಂಚದಲ್ಲಿ ಸರಿಸಮಾನವಾಗಿ ಕೆಲಸ ಮಾಡ್ತಾ ಇವತ್ತು ಬೆಳೀತಾ ಇರೋದು ನೋಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಕೆಲವೊಂದು ಸೆಗ್ಮೆಂಟ್ ಅಲ್ಲಿ ಈಗ ಬಡ ವರ್ಗದಲ್ಲಿರುವಂತಹ ಮಹಿಳೆಯರಿಗೆ ಈ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಫೆಸಿಲಿಟೀಸ್ ಏನಿದೆ ಅವರಿಗೆ ಕೊಡ್ತಾ ಇರುವಂತಹ ಲೋ ಕಾಸ್ಟ್ ಲೋನ್ ಆಗಿರ್ಬೋದು ಮತ್ತೆ ಸ್ವ ನಿಧಿ ಯೋಜನೆ ಅಂತ ನಾವೇನು ಲಾಸ್ಟ್ ಟೈಮ್ ಮಾತಾಡೋದು ಇವನ್ ಬೀದಿ ವ್ಯಾಪಾರದಲ್ಲಿ ಮಾಡುವಂತವರು ಎಷ್ಟೊಂದು ಮಹಿಳೆಯರು ಅವರ ಒಂದು ಕುಟುಂಬನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಒಬ್ಬ ಪುರುಷ ಕೆಲಸ ಮಾಡೋದಕ್ಕೂ ಒಬ್ಬ ಮಹಿಳೆಯ ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಏನಂತಂದ್ರೆ ಮಹಿಳೆಯಲ್ಲಿರುವಂತಹ ಒಂದು ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಉಳಿತಾಯ ಮಾಡುವಂತಹ ಒಂದು ಎಬಿಲಿಟಿ ಏನಿದೆ ಅದು ಹುಟ್ಟುತ್ತಲೇ ಒಂದು ಜೊತೆ ಸಂಪಾದನೆ ಮಾಡುವಂತ ಶಕ್ತಿ ಬಂದಾಗ ಇಡೀ ಒಂದು ಕುಟುಂಬ ಒಂದು ಸಮಾಜನ ಮುಂದೆ ತೆಗೆದುಕೊಂಡು ಹೋಗೋಕೆ ಅದು ಬಹಳ ಸಹಾಯ ಆಗ್ತದೆ ಹಾಗಾಗಿ ಸರ್ಕಾರ ಮೊದಲಿನಿಂದನೂ ನಾರಿ ಶಕ್ತಿ ಬಗ್ಗೆ ಮಹಿಳೆಯರ ಬಗ್ಗೆ ಒಂದು ವಿಶೇಷದ ಕಾಳಜಿಯನ್ನು ತೋಡ್ತಾ ತೋರ್ತಾ ಅದನ್ನ ಅದ್ರ ಜೊತೆ ಜೊತೆನೆ ಅದಕ್ಕೆ ಬೇಕಾಗಿರುವಂತ ಸಪೋರ್ಟಿಂಗ್ ಆಗಿ ಅದು ಎಜುಕೇಶನ್ ಆರೋಗ್ಯ ಆಗಿರ್ಬೋದು ಮತ್ತೆ ಉದ್ಯೋಗ ಆಗಿರ್ಬೋದು ಈವನ್ ಸಾಮಾಜಿಕ ವಲಯ ನಾವು ನೋಡೋದಾದ್ರೆ ಈ ಅಡುಗೆ ಅನೂ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕೊಟ್ಟಿದ್ದು ಮತ್ತೆ ಶೌಚಾಲಯ ನಿರ್ಮಾಣ ಇದೆಯಲ್ಲ ಅದು ಮಹಿಳೆಯರಿಗೆ ತುಂಬಾ ದೊಡ್ಡದಾದ ಒಂದು ಕೊಡುಗೆ ಅಂತ ಹೇಳಬಹುದು ಹಾಗೆಯೇ ಈ ಸೇನಾ ವಲಯದಲ್ಲಿ ನೋಡೋದಾದ್ರೆ ಈ ಶಾಶ್ವತ ಆಯೋಗದಲ್ಲಿ ಕೂಡ ಮಹಿಳೆಯರಿಗೆ ಅವಕಾಶ ಕೊಟ್ಟಿರೋದು ಕೂಡ ತುಂಬಾ ಮಹತ್ತರವಾದ ಕ್ರಮ ಅಂತ ಹೇಳಬಹುದು ಇತ್ತೀಚಾಗಿ ಗಣರಾಜ್ಯೋತ್ಸವದಲ್ಲೂ ನೋಡಿ ನಾರಿ ಶಕ್ತಿ ಬಗ್ಗೆ ಬಹಳಷ್ಟು ಒಂದು ಹೈಲೈಟ್ ಸರ್ ಆಗ್ಲೇ ತಾವು ತೆರಿಗೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಕೇಂದ್ರ ಸರ್ಕಾರದ ಕಳೆದ ಹಲವು ವರ್ಷಗಳ ಒಂದು ಮಹತ್ತರ ಸುಧಾರಣೆ ಅಂತಂದ್ರೆ ತೆರಿಗೆ ವಲಯದಲ್ಲಿ ನಾವು ನೋಡಬಹುದು ಮತ್ತೆ ತೆರಿಗೆಯ ಸರಳೀಕರಣ ಇದೆಯಲ್ಲ ಆ ಪ್ರಕ್ರಿಯೆ ಅದು ಹಲವು ತೆರಿಗೆ ವಲಯಕ್ಕೆ ತರೋದಕ್ಕೆ ಸಹಾಯ ಮಾಡ್ತು ಅಂತ ಹೇಳ್ಬೋದು ಇವತ್ತಿನ ಬಜೆಟ್ ಅಲ್ಲಿ ಕೂಡ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಜಿ ಎಸ್ ಟಿ ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ ಸಂಗ್ರಹ ಇದನ್ನೆಲ್ಲ ನೋಡೋ ಯಾವ ತರ ನೀವು ನೋಡ್ತೀರಿ ಅಂತ ತೆರಿಗೆ ವಲಯವನ್ನ ಓಕೆ ತೆರಿಗೆ ಮುಂಚೆ ಸ್ನೇಹಿತರ ಹೇಳಿದ್ದಕ್ಕೆ ಒಂದನ್ನ ಆಡ್ ಮಾಡಬೇಕು ಆ ಕಾರ್ಯಕ್ರಮ ನನಗೆ ನಿಜವಾಗ್ಲೂ ಇಷ್ಟ ಮಾಡಿ ಹೇಳಿ ಹೋಗ್ತೀನಿ ಈ ಲಖ್ಪತಿ ದೀದಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಆಡ್ ಮಾಡಿದ್ದಾರೆ ಅಂದ್ರೆ ಕಳೆದ ವರ್ಷ ನಾವು ಒಂದು ಕೋಟಿ ಮಹಿಳೆಯರಿಗೆ ಇದು ಏನು ಫ್ರೀ ಬೀಸ್ ತರ ಕೊಡೋದಂತದಲ್ಲ ಮಹಿಳೆಯರಿಗೆ ಟ್ರೈನಿಂಗ್ ತರಬೇತಿಯನ್ನು ಕೌಶಲ್ಯ ತರಬೇತಿಯನ್ನ ಕೊಟ್ಟು ಅವರಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಬರುವ ರೀತಿಯಲ್ಲಿ ಮಾಡೋದು ಈ ಲಖ್ಪತಿ ದೀದಿ ಅಂದ್ರೆ ನಮ್ಮ ಗೌರವಾನ್ವಿತ ಅಂದ್ರೆ ಇಲ್ಲ ಗೌರವಾನ್ವಿತ ಮಹಿಳೆಯರಿಗೆ ತಂಗಿಯಂದಿರು ಅಂದ್ಕೊಳ್ಳಿ ಸಿಸ್ಟರ್ಸ್ ಅಂತ ಸೋದರಿಯರು ಆ ಸೋದರಿಯರಿಗೆ ಅವರು ಲಕ್ಷಾಧಿಪತಿಗಳಾಗುವಂಥ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಅದಕ್ಕೆ ಅವರಿಗೆ ಇಲ್ಲ ನಿಮಗೆ ನಾವು ಇದು ನಿಮ್ಮ ಖಾತೆಗೆ ಹಣ ಹಾಕ್ಬಿಡ್ತೀವಿ ಅಂತಲ್ಲ ಇದಕ್ಕೆ ಖಾತೆಗೆ ಹಣ ಹಾಕೋದಲ್ಲ ನೀವು ಕೆಲಸ ಕ್ರಗುಶಲ ನಿಮಗೆ ನಾವು ಕಲಿಸ್ಕೊಡ್ತೀವಿ ಅದರಿಂದ ನಿಮ್ಗೆ ಹಣ ಬರುತ್ತೆ ಅಂತ ಅದು ತುಂಬ ನಿಜವಾಗ್ಲೂ ಅದು ಫಾರ್ ರಿಚಿಂಗ್ ಕಾನ್ಸಿಕ್ವೆನ್ಸಸ್ ಇದೆ ಅದು ಈಗ ಮೂರು ಕೋಟಿ ಮಹಿಳೆಯರಿಗೆ ಈ ಆಯವ್ಯಯದಲ್ಲಿ ಒಂದು ಕೋಟಿಯಿಂದ ಮೂರು ಕೋಟಿ ಮಹಿಳೆಯರಿಗೆ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಅವ್ರದ್ದು ಅವರ ಜೀವನ ನಿಜವಾಗ್ಲೂ ಒಂದು ಸ್ಟ್ಯಾಂಡ್ ಆಫ್ ಲಿವಿಂಗ್ ನ್ಯಾಚುರಲ್ ಆಗಿ ಹೆಚ್ಚಾಗುತ್ತೆ ಆಮೇಲೆ ಇನ್ನೊಂದು ಈ ಸರ್ವಿಕಲ್ ಕ್ಯಾನ್ಸರ್ ಇದೆಯಲ್ಲ ಇದು ಮಹಿಳೆಯರಿಗೆ ನಾಲ್ಕು ನಾಲ್ಕನೇ ಅತಿ ದೊಡ್ಡ ಮಾರಕವಾದ ಕಾಯಿಲೆ ಇದು ನಮ್ಮ ಭಾರತದಲ್ಲಂತೂ ಮಹಿಳೆಯರಿಗೆ ಕ್ಯಾನ್ಸರ್ ಅಂತಂದರೆ ಅದರಲ್ಲಿ ಅತಿ ಹೆಚ್ಚು ಬರುವಂಥ ಕ್ಯಾನ್ಸರ್ಗಳಲ್ಲಿ ಈ ಸರ್ವಿಕಲ್ ಕ್ಯಾನ್ಸರ್ ಒಂದು ಇದಕ್ಕೆ ಏನು ಮಾಡಿದೆ ಸರ್ಕಾರ ಈ ಆಯಾವ್ಯದಲ್ಲಿ ಅಂದರೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯೋಮಿತಿಯ ಮಡುಗೀರಿಗೆ ಅವರಿಗೆ ಈ ವ್ಯಾಕ್ಸಿನೇಷನ್ ಈ ಸರ್ವಿಕಲ್ ಕ್ಯಾನ್ಸರ್ ವಿರುದ್ಧ ಒಂದು ವ್ಯಾಕ್ಸಿನೇಷನನ್ನು ತಯಾರಿಸಿದ್ದಾರೆ ಅದನ್ನು ಎಲ್ಲರಿಗೂ ಕೊಡಬೇಕು ಅನ್ನೋಂಥ ಯೋಜನೆಯನ್ನು ಸಹ ಈ ಆಯವ್ಯಯದಲ್ಲಿ ಮ ಅದ್ರ ಅದರ ಜೊತೆಗೆ ಈ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈ ಹೆಲ್ತ್ ಕೇರ್ ಏನು ಕೊಡ್ತಾಯಿದ್ರು ಎಲ್ಲರಿಗು ಆ ಕವರ್ ಕೊಡ್ತಾ ಇದ್ರು ಆಯುಷ್ಮಾನ್ ಭಾರತಲ್ಲಿ ಅದನ್ನು ಈ ಆಶಾ ವರ್ಕರ್ಸ್ ಮತ್ತು ಅಂಗನವಾಡಿ ಮಹಿಳೆಯರಿಗೆ ವಿಸ್ತರಿಸಿದ್ದಾರೆ ಅದು ಸ್ಪೆಸಿಫಿಕ್ ಆಗಿ ಈ ಆಯವ್ಯದಲ್ಲಿ ಕಾಣಿಸ್ತಾ ಇದೆ ಅದರ ಜೊತೆಗೆ ಇನ್ನೊಂದು ವಿಚಾರನು ನನಗೆ ತುಂಬ ಗಮನ ಸೆಳೆದದ್ದು ಆಯವ್ಯದಲ್ಲಿ ಅಂದರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಯಲ್ಲ ಇವುಗಳನ್ನು ವಯಬಲ್ ಆಗಿ ಅಂದರೆ ಅವರಿಗ ಏನೋ ಒಂದು ಸಣ್ಣ ಮಟ್ಟದ ಸೇ ಇದೊಂದು ಸೇವಿಂಗ್ಸ್ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅದು ಎಂಪವರ್ಮೆಂಟ್ ಆಗಿದೆ ಮಹಿಳಾ ಆಗಿದೆ ಸ್ವಸಹಾಯ ಸಂಘಗಳು ಅದನ್ನ ಈ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಆಗಿ ಮಾಡಬೇಕು ಅಂತ ಅಂದ್ರೆ ಉತ್ಪಾದಕರ ಸಂಘಗಳಾಗಿ ಸಂಸ್ಥೆಗಳಾಗಿ ಇವನ್ನ ತಯಾರಿಸ್ಬೇಕು ಅಂತ ಇವು ಸ್ವಸಹಾಯ ಸಂಘದಿಂದ ಉತ್ಪಾದಕರ ಸಂಘಗಳಾಗಿ ಮಾಡಬೇಕು ಈ ಉತ್ಪಾದಕರ ಸಂಘ ಮಾಡ್ಲಿಕ್ಕೆ ಇವರಿಗೆ ಈ ಆಯವ್ಯಯದಲ್ಲಿ ವಿಶೇಷವಾಗಿ ಹಣವನ್ನು ವಿನಿಯೋಗಿಸಿದ್ರ ಜೊತೆಗೆ ಆಯವ್ಯಯ ಏನು ಹೇಳ್ತಾ ಇದೆ ಅಂತಂದ್ರೆ ನಾವು ಇವ್ರಿಗೆ ರಾ ಮೆಟೀರಿಯಲ್ಸ್ ಎಲ್ಲಿಂದ ಪೂರೈಸುತ್ತೆ ಯಾಕಂದರೆ ಇವ್ರಿಗೆ ಪ್ರೊಡ್ಯೂಸರ್ಸ್ ಆಗುವ ಆಗೋದ್ರಿಂದ ಇವ್ರಿಗೆ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಅದಕ್ಕೆ ಡಿಸೈನ್ ಹೆಂಗೆ ಮಾಡೋದು ಬ್ರ್ಯಾಂಡಿಂಗ್ ಹೆಂಗೆ ಮಾಡೋದು ಮಾರ್ಕೆಟ್ ಹೆಂಗೆ ಮಾಡೋದು ಅವಕ್ಕೆಲ್ಲವನ್ನು ಟ್ರೈನಿಂಗ್ ಕೊಟ್ಟು ನಾವು ಕೈ ಹಿಡಿದು ನಡೆಸ್ತೀವಿ ಈ ವಿಚಾರದಲ್ಲಿ ಏನು ಅಂತ ಸರ್ಕಾರ ಏನು ಹೇಳಿದೆಯಲ್ಲ ಸೊ ಇದು ಬಹುಶಃ ತುಂಬ ಒಂದು ದೊಡ್ಡ ಮಟ್ಟದ ಆಲೋಚನೆ ಇದು ಕಾರ್ಯರೂಪಕ್ಕೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನೀವು ಇದನ್ನು ಕಾರ್ಯರೂಪಕ್ಕೆ ನೋಡೋಕೆ ಶುರು ಮಾಡ್ತೀರಿ ಆಗ ಬಹುಶಃ ಗ್ರಾಮೀಣ ಭಾರತದ ಮಹಿಳೆಯರ ದಿಕ್ಕೇ ಹೊಸದಾಗಿ ಕಾಣುತ್ತೆ ಅಂದರೆ ನೀವು ಯಾವಾಗಲೂ ಏನಂತಂದರೆ ಮಹಿಳೆ ಗ್ರಾಮೀಣ ಭಾಗದಲ್ಲಿ ಅಂದರೆ ಇಲ್ಲ ಹೊಲಕ್ಕೆ ಹೋಗಿ ಇಷ್ಟು ಕೆಲಸ ಮಾಡ್ಕೊಂಡು ಬರ್ತಾರೆ ಇದು ಮಾಡ್ತಾರೆ ಅಷ್ಟು ಅಷ್ಟು ಮಾತ್ರ ಕಾಣಿಸಲ್ಲ ಒಂದು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಆಗಿ ಒಂದು ಆರೋಗ್ಯ ಕಡೆ ಗಮನ ಕೊಟ್ಟಿರೋದು ಸರ್ವಿಕಲ್ ಕ್ಯಾನ್ಸರ್ ಕಡೆಗೆ ಗಮನ ಕೊಡೋದು ಮತ್ತು ಆರೋಗ್ಯ ಇತರೆ ಅವ್ರದ್ದು ಸಮಸ್ಯೆಗಳನ್ನು ನೋಡುವಂಥದ್ದು ಅನಂತರ ಅವ್ರದ್ದು ಆರೋಗ್ಯ ಕವರ್ನ ಯಾವ್ಯಾವ ಮಹಿಳೆಯರು ಯಾವ ಮಹಿಳೆಯರು ಆಶಾ ಇದರಲ್ಲಿ ನಮಗೆ ಆಶಾ ವರ್ಕರ್ಸ್ ಇರ್ಬೋದು ಅಂದ್ರೆ ಅವುಗಳನ್ನ ನೋಡುವಂಥದ್ದು ಇರ್ಬೋದು ಅದರ ಜೊತೆಗೆ ಅದನ್ನು ಹಿಂಗೆ ಪ್ರೊಡ್ಯೂಸರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆರ್ಗನೈಜೇಷನ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡ್ತೀವಿ ಅದರ ಕಡೆ ಗಮನ ಕೊಡುವಂಥದ್ದು ತುಂಬ ಪ್ರಮುಖವಾದಿ ಆಯವ್ಯಯದಲ್ಲಿ ಸ್ನೇಹಿತರು ಹೇಳಿದ್ದಕ್ಕೆ ಸೇರಿಸೋಕ್ಕೆ ಇಷ್ಟಪಡ್ತೀನಿ ಇನ್ನು ನಿಮ್ಮದು ಡೈ ನಾವು ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡುವಾಗ ಇಂಡೈರೆಕ್ಟ್ ಟ್ಯಾಕ್ಸ್ ಜಿ ಎಸ್ ಟಿ ಕೌನ್ಸಿಲ್ ನಿರ್ಧಾರ ಮಾಡುತ್ತೆ ಆದರೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಎಷ್ಟೊಂದು ಸರಳೀಕರಣ ಮಾಡಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ ಅದು ಸಾಕಷ್ಟು ಸರಳೀಕರಣ ಆಗಿದೆ ಅದ್ರ ಜೊತೆಗೆ ನಮ್ದೇ ಒಂದು ತುಂಬ ಪ್ರಮುಖವಾದದ್ದು ಆಯವ್ಯಯದಲ್ಲಿ ಆಗಿರೋದನ್ನು ನಾನು ಹೇಳ್ತಿದ್ದೀನಿ ಅದೇನಂದ್ರೆ ಈಗ ಸಾಮಾನ್ಯವಾಗಿ ಟ್ಯಾಕ್ಸ್ ಡಿಸ್ಪ್ಯೂಟ್ ಅಂತ ಬರೋದು ಸಣ್ಣ ಅಮೌಂಟ್ಗೆನೆ ಅದು ಎಷ್ಟು ಒನ್ ಪರ್ಸೆಂಟ್ಗಿಂತ ಕಡಿಮೆನೇ ಸಾಕ ಏಟಿ ಪರ್ಸೆಂಟ್ ಡಿಸ್ಪ್ಯೂಟ್ ಇರುತ್ತೆ ಅದಕ್ಕೆ ಇಲ್ಲಿ ಇದರಲ್ಲಿ ಏನು ಮಾಡಿದ್ದಾರೆ ಈ ಟ್ಯಾಕ್ಸ್ ಡಿಮ್ಯಾಂಡ್ ಏನಿತ್ತಲ್ಲ ಈ ಡಿಸ್ಪ್ಯೂಟ್ ಇಪ್ಪತ್ತೈದು ಸಾವಿರದವರೆಗೂ ಎರಡ್ ಸಾವಿರದ ಒಂಬತ್ತು ಹತ್ತನೇ ಇಸ್ವಿಯ ಒಳಗಡೆ ಏನಿತ್ತಲ್ಲ ಅಂಥದ್ನೆಲ್ಲವನ್ನೂ ನಾವು ವಾಪಸ್ ತಗೋತೀವಿ ಅಂತ ಅಂದ್ರೆ ಹೆಚ್ಚು ಕಮ್ಮಿನೇ ಒಂದು ಕೋಟಿ ಟ್ಯಾಕ್ಸ್ ಪೇಯರ್ಸ್ಗೆ ಅನುಕೂಲ ಆಗುತ್ತೆ ಇದರಿಂದ ಸೊ ಈ ತರದ ಇದನ್ನ ಮಾಡಿದ್ದಾರೆ ಸೊ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೇ ಸಾಲಿನ ಮಧ್ಯಂತರ ಬಜೆಟ್ ಇವತ್ತೇನು ಲೋಕಸಭೆಯಲ್ಲಿ ಮಂಡನೆಯಾಯಿತು ಆ ಬಜೆಟ್ ಮೇಲಿನ ಹಲವು ಅಂಶಗಳ ಮೇಲೆ ತಾವು ಬೆಳಕನ್ನು ಚೆಲ್ಲಿದ್ದೀರಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಆರ್ಥಿಕ ತಜ್ಞರಾದ ಪ್ರೊಫೆಸರ್ ಎಸ್ ಎಸ್ ಆರ್ ಕೇಶವ ಅವರು ಹಾಗೂ ಹಣಕಾಸು ತಜ್ಞರಾದ ಶರಣ್ ಸಿ ಪಾಟೀಲ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಮಸ್ತೆ ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ ಕುರಿತ ವಿಶ್ಲೇಷಣೆ